எத்தனை பேர் எல்லாம் தெரியலாம் சும்மாண்ணா ஆ பரவாயில்ல ಅಶೋಕ ರೆಸ್ಪಾನ್ಸ್ ಕೊಟ್ಟೋದ್ರ ರಿಯಾಕ್ಷನ್ ಕೊಟ್ರ ಇನ್ನೇನು ಮಾತಾಡ ಸುಮ್ಮಣ್ಣ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ 14 ಕೊಡ್ತಾರೆ ಮನ್ನೆ ಮಾಡ್ತಾ ಇರತಕ್ಕಂತ 14ನೇ ಬಜೆಟ್ ಸಹಜವಾಗೇನೆ ಬಹಳಷ್ಟು ನಿರೀಕ್ಷೆಗಳು ರಾಜ್ಯದ ಜನರಲ್ಲಿ ಮೂಡಿಸಿತ್ತು ಆದರೆ ಎಲ್ಲೋ ಒಂದು ಕಡೆ ಮಾನ್ಯ ಸಿದ್ದರಾಮಯ್ಯನವರು ಮಂಡನೆ ಮಾಡಿರತಕ್ಕಂತ ಈ ಬಜೆಟ್ ನಿರಾಶಾದಾಯಕ ಬಜೆಟ್ ಅಂತಕಂತದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನಿರಾಶೆ ಆಗಿರತಕ್ಕಂತದ್ದು ಕೇವಲ ಕರ್ನಾಟಕ ರಾಜ್ಯದ ಜನತೆಗಷ್ಟೇ ಅಲ್ಲ ಬಹುಶಃ ಡಿಕೆ ಶಿವಕುಮಾರ್ ಅವರು ಕೂಡ ಬಹಳ ನಿರಾಶೆ ಆಗಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತಮಗೆ ತಿಳಿದಿರೋ ಹಾಗೆ ಚುನಾವಣಾ ಪೂರ್ವದಲ್ಲಿ ಡಿಕೆ ಶಿವಕುಮಾರ್ ಅವರು ಮೇಕೆದಾಟ್ ವಿಚಾರದಲ್ಲಿ ಪಾದಯಾತ್ರೆ ಮಾಡಿದ್ರು ಅವರ ಮ್ಯಾನಿಫೆಸ್ಟೋನಲ್ಲೂ ಕೂಡ ಮೇಕೆದಾಟು ವಿಚಾರ ಮೇಕೆದಾಟು ಯೋಜನೆಗೆ 9000 ಕೋಟಿನ ಕೊಡ್ತೇವೆ ಅಂತ ಹೇಳಿದ್ರು ಮಹದಾಯಿ ಯೋಜನೆಗೆ 3000 ಕೋಟಿಯನ್ನ ಮೀಸಲಿಡ್ತೇವೆ ಅನ್ನುವ ಘೋಷಣೆನ ಮಾಡಿದ್ರು ಆದರೆ ಬಜೆಟ್ ನಲ್ಲಿ ಮೇಕೆದಾಟಿಗೂ ಕೂಡ ಅನುದಾನವನ್ನ ನೀಡಿಲ್ಲ ಮಹದಾಯಿ ಯೋಜನೆಗಳು ಕೂಡ ಅನುದಾನವನ್ನ ಕೊಟ್ಟಿಲ್ಲ ಅಷ್ಟೇ ಅಲ್ಲ ನೀರಾವರಿ ಯೋಜನೆಗೆ ಹೆಚ್ಚು ಒತ್ತನ್ನ ಕೊಡದೇ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ಮೇಲೆ ಸೇಡ್ ತಿರ್ಸ್ಕೊಳ್ಳತಕ್ಕಂತ ಕೆಲಸ ಮಾಡಿದ್ದಾರೆ ಅಂತಕಂತದ್ದು ಗೊತ್ತಾಗ್ತದೆ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಶ್ರಮ ಸಮಯ ಬುದ್ಧಿವಂತಿಕೆ ಎಲ್ಲದರನ್ನು ಕೂಡ ರಾಜ್ಯಕ್ಕೆ ಒಳಿತನ ಮಾಡೋದಕ್ಕೆ ಉಪಯೋಗಿಸಿಕೊಂಡಿಲ್ಲ ಬಜೆಟ್ ಓದ್ತಿರತಕ್ಕಂತ ತಾವು ನೋಡಿದ್ರೇನೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸತಕ್ಕಂತದ್ದು ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡಿದ ಬಿಟ್ರೆ ರಾಜ್ಯದ ಜನತೆಗೆ ಇವತ್ತು ನೀರಾವರಿ ಯೋಜನೆ ಒತ್ತನ್ನು ಕೊಡದೇ ಇರತಕ್ಕಂತದ್ದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನವನ್ನು ಜಾಸ್ತಿ ಮಾಡ್ತೇವೆ ಅಂತ ಹೇಳಿದರು 15000 ರೂಪಾಯಿಗೆ ಏರಿಸ್ತೇವೆ ಅನ್ನುವ ಘೋಷಣೆಯನ್ನು ಮಾಡಿದರು ಅದರ ಬಗ್ಗೆನೂ ಈ ವಿಚಾರ ಚಕಾರವನ್ನು ಎತ್ತಿಲ್ಲ ಪ್ರವಾಸೋದ್ಯಮದ ಬಗ್ಗೆ ಪ್ರವಾಸೋದ್ಯಮದ ಬಗ್ಗೆನೂ ಕೂಡ ಉಲ್ಲೇಖವನ್ನು ಮಾಡದೇ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಒಟ್ಟಾರೆಯಾಗಿ ಹೇಳೋದಾದರೆ ಇಡೀ ಬಜೆಟ್ಟು ಏನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಂಡನೆ ಮಾಡಿದ್ದಾರೆ ಒಂದು ರೀತಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಕೇಂದ್ರ ಮತ್ತು ಹಿಂದಿನ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಬಜೆಟ್ಗೆ ಸೀಮಿತ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ ಬಿಜೆಪಿ ಅವಧಿಯಲ್ಲಿ ಆರ್ಥಿಕ ಶಿಸ್ತು ಪಾಲನೆ ಆಗಿಲ್ಲ ಸೊ ಅದರಿಂದಲೇ ಸಾಕಷ್ಟು ಹೊರೆ ಆಗಿದೆ ಅನ್ನುವಂಥದ್ದನ್ನ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಾನು ಹೇಳಿದ ಹಾಗೆ ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆರೋಪವನ್ನು ಮಾಡಿದ್ದಾರೆ ತಾವೇ ಹೇಳಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆರ್ಥಿಕ ಶಿಸ್ತನ್ನು ಕಾಪಾಡದೇ ಇದ್ದರೆ ಇವತ್ತು ಜಿ ಎಸ್ ಟಿ ಕಲೆಕ್ಷನಲ್ಲಿ ಇವತ್ತು ಕರ್ನಾಟಕ ನಂಬರ್ ಒನ್ ರಾಜ್ಯ ಇವತ್ತು ಇಡೀ ದೇಶದಲ್ಲಿ ಇವತ್ತು ಜಿ ಎಸ್ ಟಿ ಕಲೆಕ್ಷನ್ ಅತಿ ಹೆಚ್ಚು ಆಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಂಡವಾಳ ಹೂಡಿಕೆ ವಿಚಾರದಲ್ಲಿ ನೋಡಿದ್ರು ಕೂಡ ನೀವು ಸುಮಾರು 9.8 ಲಕ್ಷ ಕ್ರೋರ್ ಅಷ್ಟು ಇವತ್ತು ಬಂಡವಾಳ ಇವತ್ತು ಎಮ್ ಓ ಯು ಆಗಿರ್ತಕ್ಕಂಥದ್ದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಇವರು ಆರೋಪ ಏನು ಮಾಡಿದ್ದಾರೆ ಭ್ರಷ್ಟಾಚಾರ 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 ಅಂತೇಳಿ ಹಿಂದಿನ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಭ್ರಷ್ಟಾಚಾರ ನಡೆದಿದ್ದೇ ಆದರೆ ಅಷ್ಟೊಂದು ಎಮ್ ಓ ಯು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಸಂದರ್ಭದಲ್ಲಿ ಆಗೋಕ್ಕೆ ಸಾಧ್ಯ ಆಗ್ತಾ ಇತ್ತ ಇವತ್ತು ಭ್ರಷ್ಟಾಚಾರ ನಡೆದಿದ್ದೇ ಆದರೆ ಅಷ್ಟು ಜಿ ಎಸ್ ಟಿ ಇವತ್ತು ಜಾಸ್ತಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇತ್ತ ಒಟ್ಟಾರೆಯಾಗಿ ಮಾನ್ಯ ಸಿದ್ದರಾಮಯ್ಯನವರು ತಾವೇನು 14ನೇ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದೇನೆ ಅಂಥೇಳಿ ಭಾಳ ಉತ್ಸಾಹದಲ್ಲಿ ಇವತ್ತು ರಾಜ್ಯದ ಜನರ ಕಣ್ಣಿಗೆ ಮಣ್ಣೆರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹೊರತು
जो जो डीके शिवकुमार अवरु कूड ओंदु रीति पाठवन्न कलिसिद्दारे अंत हेळिद्रु कूड तप्पागलारदु थैंक यू अण्णा।